ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದೆ. ಬಿ ಪಿ ಎಲ್ ಕಾರ್ಡ್ದಾರರಾದರೆ 5 ಲಕ್ಷದ ರೂಪಾಯಿಗಳ ವೆಚ್ಚದ ತನಕ ಉಚಿತವಾಗಿ ಯಾವುದೇ ಆಸ್ಪತ್ರೆಯಲ್ಲಿ ಅವರು ಒಂದು ಆರೋಗ್ಯ ಸೌಲಭ್ಯಗಳನ್ನ ಪಡ್ಕೋಬಹುದು. ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಸಿಗಲಿಲ್ಲ ಅಂದರೆ ಆ ಒಂದು ಚಿಕಿತ್ಸೆಗೆ ಅಲ್ಲಿ ರೆಫರ್ ಮಾಡಿದರೆ ಅವರು ಎಂಪೆನಾಲ್ಡ್ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 19 ಲಕ್ಷ ಜನಸಂಖ್ಯೆ ಇದೆ. ಇವರೆಲ್ಲರೂ ಕೂಡ ವ್ಯಕ್ತಿಗತವಾಗಿ ಆಧಾರ್ ಕಾರ್ಡನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈಗಾಗಲೇ ಗ್ರಾಮವನ್ ಯೋಜನೆಗಳ ಮೂಲಕ ಅಂದರೆ ಏನು ಗ್ರಾಮ ಪಂಚಾಯಿತಿ ಲೆವೆಲ್ನಲ್ಲಿ ಗ್ರಾಮವನ್ ಕೇಂದ್ರಗಳಿದ್ದಾವೆ, ಅಲ್ಲಿ ನಮ್ಮ ರೆವಿನ್ಯೂ ಸರ್ವಿಸಸ್ಸು ಬೇರೆ ಸರ್ವಿಸಸ್ನು ಕೂಡ ಕೊಡ್ತೀವಿ. ವಿಶೇಷವಾಗಿ ಎಲ್ಲ ಬಡವರಿಗೆ ನಾವು ಈ ಕಾರ್ಡ್ಗಳನ್ನ ಮಾಡಿಸ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ June 22 ಈ ಒಂದು ಅವಾ ಕಾರ್ಡ್ ಕೊಡಲಿಕ್ಕೆ ಒಂದು ಪ್ರಾಜೆಕ್ಟನ್ನು ಮಾಡಿಕೊಂಡು ಫ್ರಾಂಚೈಸಿಗಳಿಗೆ ಸ್ವಲ್ಪ ಮೋಟಿವೇಟ್ ಮಾಡಿ ಸ್ಥಳೀಯ ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯಿತಿ ಮತ್ತು ರೆವಿನ್ಯೂ ಅಧಿಕಾರಿಗಳನ್ನ ಮೋಟಿವೇಟ್ ಮಾಡಿ ಪ್ರತಿಯೊಬ್ಬರು ಕೂಡ ಈ ಕಾರ್ಡನ್ನು ಕೊಡಿಸ್ಬೇಕು ಅಂತೇಳಿ ಪ್ಲಾನ್ ಮಾಡಿದ್ದೀವಿ. ಈ ಕಾರ್ಡನ್ನು ಪಡ್ಕೊಂಡ್ರೆ ವಿಶೇಷವಾಗಿ ಯಾವುದೇ ವ್ಯಕ್ತಿ ತನಗೆ ಯಾವುದೇ ರೀತಿಯ ಕಾಯಿಲೆ ಇದ್ದರೆ 5 ಲಕ್ಷ ರೂಪಾಯಿಗಳ ತನಕ ಆರೋಗ್ಯದ ವೆಚ್ಚವನ್ನು ಭರಿಸದೆ ಅವನು ಉಚಿತವಾಗಿ ಟ್ರೀಟ್ಮೆಂಟನ್ನು ತಗೊಳ್ಳಿಕ್ಕೆ ಸಾಧ್ಯ ಇದೆ. ಅವನ ಜೊತೆಯಲ್ಲಿ ಈ ಕಾರ್ಡ್ ಇದ್ದರೆ ಅವನೆಲ್ಲಾದರೂ ಹೋಗಬೇಕಾದ್ರೆ ಏನೋ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು ಅಥವಾ ಅನಾಹುತ ಆಯಿತು ತಕ್ಷಣ ಇವನು ಆ ಕಾರ್ಡನ್ನು ತೋರಿಸಿ ಉಚಿತವಾಗಿ ಹಣ ಪಾವತಿ ಮಾಡದೆ ಸೌಲಭ್ಯ ಪಡ್ಕೋಬೋದು. ಇನ್ ಕೇಸ್ ಸಿವಿಯರ್ ಡ್ಯಾಮೇಜಸ್ ಆಗಿದೆ, ಇಂಜುರೀಸ್ ಆಗಿದೆ, ಆಸ್ಪತ್ರೆಯಲ್ಲಿ ಆ ಫೆಸಿಲಿಟಿ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಲ್ಲಿನ ಮೆಡಿಕಲ್ ಆಫೀಸರ್ ಅವರು ಒಂದು ರೆಫರೆನ್ಸ್ ಮಾಡಿ ರೆಫರ್ ಮಾಡಿದರೆ ಸೊ ಎಂಪೆನಾಲ್ಡ್ ಆಸ್ಪತ್ರೆಗೆ ಹೋಗಿ ಅವರು ದಾಖಲಾಗಿ ಸೌಲಭ್ಯ ಪಡ್ಕೋಬೋದು. ನಮ್ಮ ಜಿಲ್ಲೆಯಲ್ಲಿ 5 ಆಸ್ಪತ್ರೆಗಳನ್ನು ಖಾಸಗಿ ಆಸ್ಪತ್ರೆಗಳನ್ನ ಎಂಪೆನಲ್ ಮಾಡಿ ಸೌಲಭ್ಯ ಕೊಡಲಿಕ್ಕೆ ಈಗಾಗಲೇ ಸರ್ಕಾರ ಸೂಚನೆ ಕೊಟ್ಟಿದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಗ್ರಾಮೋನ್ ಪ್ರಾಜೆಕ್ಟು ಪ್ರಾರಂಭ ಆಗಿ ಹತ್ತತ್ರ ಈಗಾಗಲೇ 2 ತಿಂಗಳು ಆಗ್ತಾಯಿದೆ. ಅಲ್ಲಿ ನಾವು ಸುಮಾರು 21,000 ರೆವಿನ್ಯೂ ಸರ್ವಿಸಸ್ನ ಕೊಡಲಿಕ್ಕೆ ಅಪ್ಲಿಕೇಶನ್ಸ್ ರೈಸ್ ಮಾಡಿದ್ದಾರೆ. ಹಾಗೆ ಅಬಾ ಕಾರ್ಡ್ಗೆ 16,000 ಅಪ್ಲಿಕೇಶನ್ಸ್ ಬಂದಿದೆ. ನಮ್ಮ ಗ್ರಾಮೋನ್ ಫ್ರಾಂಚೈಸಿಗಳು ಅಲ್ಲಲ್ಲೇ ಕ್ಯಾಂಪ್ಗಳನ್ನ ಮಾಡಿ ಆಶಾ ಕಾರ್ಯಕರ್ತರ ಸಹಾಯದ ಮೂಲಕ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಸಹಾಯದ ಮೂಲಕ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಎಲ್ಲರೂ ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಉತ್ತೇಜನ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಮಹತ್ವದ ಯೋಜನೆ ಇದು. ಯಾವುದೇ ಶ್ರೀಸಾಮಾನ್ಯ ನನ್ನ ಹತ್ರ ಹಣ ಇಲ್ಲ ಆಸ್ಪತ್ರೆಗೆ ತೋರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣದಿಂದಲಾಗಲಿ ಅವನ ಜೀವನ ಕಳ್ಕೋಬಾರ್ದು, ಆರೋಗ್ಯ ಕಳ್ಕೋಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಅಭಾ ಕಾರ್ಡ್ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಶ್ರೀಸಾಮಾನ್ಯರು ಬಡವರ ಸಂಖ್ಯೆ ಜಾಸ್ತಿ ಇದೆ ಮತ್ತು ರೈತರು ಇಲ್ಲಿ ಹೆಚ್ಚು ಇದ್ದಾರೆ, ಕೃಷಿಕರಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಇದನ್ನು ಮಾಡಿಸ್ಕೊಟ್ರೆ ಎಲ್ಲೊಂದು ಕಡೆ ಅವ್ರಿಗೆ ಹೆಲ್ತ್ ಸೆಕ್ಯೂರಿಟಿಯನ್ನು ಕೊಟ್ಟಾಗುತ್ತೆ ಅನ್ನೋದು ನಮ್ಮ